ಮೂರನೇ ತರಗತಿಯ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಇವತ್ತಿನ ಅವಧಿಗೆ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಮೆದು ಮಾತು ಈ ಪಾಠವನ್ನು ಅಭ್ಯಾಸ ಮಾಡಿವಲ್ಲ ಅದರ ಕುರಿತ ಅಭ್ಯಾಸ ಚಟುವಟಿಕೆಯನ್ನು ಪ್ರಾರಂಭ ಮಾಡೋಣ ಇವತ್ತು ಮೊದಲನೇದಾಗಿ ಯಾವಾಗಲೂ ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳನ್ನು ತಿಳ್ಕೊಬೇಕು ಅವುಗಳ ಅರ್ಥವನ್ನು ತಿಳಿದುಕೊಳ್ಬೇಕು ಅಂದಾಗ ಮಾತ್ರ ನಮಗೆ ಪಾಠ ಪೂರ್ತಿಯಾಗಿ ಅರ್ಥ ಆಗ್ತದೆ ಇವಾಗ ಪಾಠದಲ್ಲಿ ಇರತಕ್ಕಂಥ ಹೊಸ ಪದಗಳ ಅರ್ಥವನ್ನು ತಿಳಿಯೋಣಂತ ಇವಾಗ ಪದಗಳ ಅರ್ಥದಲ್ಲಿ ಮೊದಲನೇದಾಗಿ ವ್ಯಾಪಾರಿ ಅಂತ ಕೊಟ್ಟಾರ ವ್ಯಾಪಾರಿ ಅಂದ್ರೆ ವರ್ತಕ ಅಂತ ಕೊಟ್ಟಾರ ವರ್ತಕ ಅಂದರೆ ಯಾರು ಅಂಗಡಿಯಲ್ಲಿ ಮಾ ಸಾಮಾನುಗಳನ್ನು ಮಾರ್ತಿರ್ತಾರಲ್ಲ ನಾವು ಅಂಗಡಿಗೆ ಹೋಗಿ ಸಾಮಾನುಗಳನ್ನು ಕೊಡ್ತೀವಿ ಅಂಗಡಿಯಲ್ಲಿ ಕೂತು ಸಾಮಾನುಗಳನ್ನು ಕೊಡ್ತಿರ್ತಾರಲ್ಲ ಅವರು ಅಂಗಡಿ ಮಾಲೀಕ ವ್ಯಾಪಾರಿ ಆಗ್ತಾನೆ ಯಾವುದೇ ಒಂದು ಸಂತೆಯಲ್ಲಿ ಹೋದ್ರೆ ಅಂಗಡಿಯಲ್ಲಿ ಹೋದ್ರೆ ಯಾರು ಸಾಮಾನುಗಳನ್ನು ಮಾರ್ತಿರ್ತಾರಲ್ಲ ಅವಾಗ ವ್ಯಾಪಾರಿ ಅಂತಾರೆ ಎರಡನೇದಾಗಿ ಬಲು ಬಲು ಅಂದ್ರೆ ಬಹಳ ಜಾಸ್ತಿ ಅಂತ ಅರ್ಥ ಆಮೇಲೆ ಧಾಟಿ ಅಂತದ ಧಾಟಿ ಅಂದ್ರೆ ರೀತಿ ಈಗ ಧಾಟಿಯಲ್ಲಿ ಅಂತ ಹೇಳ್ತೀವಲ್ಲ ಅದೇ ಥರನಾಗಿ ಅದೇ ರೀತಿಯಲ್ಲಿ ಅಂದಂಗೆ ಚಕ್ರ ಅಂದರೆ ಗಾಲಿ ಆ ಗಾಡಿಯ ಏನು ಟೆಂಪೋ ಇತ್ತಲ್ಲ ಅದ್ರ ಗಾಲಿಗೆ ಚಕ್ರಕ್ಕೆ ಏನಂತೀವಿ ಗಾಲಿನೂ ಅಂತ ಕೂಡ ಕರಿಬೋದು ಚಾಲು ಅಂತದ ಚಾಲು ಅಂದ್ರೇನು ಆರಂಭ ಚಲಾವಣೆ ಪ್ರಾರಂಭ ಮಾಡೋದು ಗಾಡಿ ಚಾಲು ಮಾಡ್ದ ಅಂತ ಅರ್ಥ ಮಾಸ್ತರಂದ್ರೆ ನಿಮಗೆಲ್ಲ ಗೊತ್ತು ಶಿಕ್ಷಕರು ಅಂತ ಇನ್ನು ವಿವರ ತಿಳಿಯಿರಿ ಅಂತದ ಕೆಳಗಡೆ ಅವುಗಳನ್ನು ನೋಡೋಣ ಸಂತೆ ಸಂತೆ ಅಂದ್ರೇನು ಕೊಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು ಅಂತದ ಸಂತೆಯಲ್ಲಿ ತಗೊಳ್ಳೋರು ಇರ್ತೀವಿ ಮಾರುವವರು ಇರ್ತಾರ ಇದನ್ನು ಏನಂತ ಕರಿತೀವಿ ಸಂತೆ ಅಂತ ಕರಿತೀವಿ ಟೆಂಪೋ ಟೆಂಪೋ ಅಂದರೆ ನಿಮಗೆಲ್ಲ ಗೊತ್ತು ಎಲ್ಲ ವೆಹಿಕಲ್ಸು ನಿಮ್ಗೆ ಗೊತ್ತಿರ್ತಾವೆ ಅದರಲ್ಲೂ ಟೆಂಪೋ ಅಂದರೆ ಏನು ಸರಕು ಸಾಗಾಣಿಕೆ ವಾಹನ ವ್ಯಾಪಾರಸ್ಥರು ಸಾಮಾನುಗಳನ್ನು ಅಂಗಡಿಯಲ್ಲಿ ಮಾರ್ತಕ್ಕಂಥ ಸಾಮಾನುಗಳನ್ನು ಮ ಸಂತೆಯಲ್ಲಿ ಮಾರ್ತಕ್ಕಂಥ ತರಕಾರಿಗಳನ್ನು ಇವುಗಳನ್ನೆಲ್ಲ ಸಾಗಿಸುವುದು ಎದರೊಳಗೆ ಟೆಂಪೋದಲ್ಲಿ ಇನ್ನು ಹೂತು ಹೋಗುವಂಥದ ಕೆಸರು ಒದ್ದೆ ಮಣ್ಣು ಅಥವಾ ಮರಳಿನಲ್ಲಿ ಸಿಕ್ ಸಿಲುಕಿಕೊಳ್ಳುವುದು ಅಂತ ಕೊಟ್ಟಾರೆ ಗೊತ್ತಾಯ್ತು ನಿಮಗೆ ಹೂತು ಹೋಗೋದಂದ್ರೆ ಸಿಕ್ಕಾಕ್ಕೊತಲ್ಲ ರೋಡದ ಮಧ್ಯದಲ್ಲಿ ಕೆಸರಿನಲ್ಲಿ ಆ ವ್ಯಾಪಾರಿಯ ಟೆಂಪೋ ಗಾಲಿ ಸಿಕ್ಕಾಕ್ಕೊಳ್ತಲ್ಲ ಅದನ್ನು ಹೂತು ಹೋಗು ಅಂತ ಕೂಡ ಕರೀತಾರೆ ಮಣ್ಣಿನಲ್ಲಿ ಮರಳಿನಲ್ಲಿ ಸಿಕ್ಕಾಕೋತು ಗಾಲಿ ಅಂತ ಅರ್ಥ ಇನ್ನು ಬಿಟ್ಟ ಸ್ಥಳ ಪೂರ್ಣಗೊಳಿಸಿರಿ ಅಂತದವು ಮೊದಲನೇದಾಗಿ ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು ಏನು ಕೆಟ್ಟು ಕೆಟ್ಟೋಗಿರ್ತದ ರಸ್ತೆ ಅಲ್ಲಿ ಏನು ತುಂಬಬೇಕು ನೀವು ರಸ್ತೆ ಅದಕ್ಕೆ ಅಡಿಗೆರೆ ಹಾಕಿರಿ ದೂರದಲ್ಲಿ ಒಬ್ಬ ಡ್ಯಾಶ್ ಹೋಗುತ್ತಿದ್ದ ಯಾರು ಹೋಗ್ತಿದ್ರು ದೂರದಲ್ಲಿ ಒಬ್ಬ ಯುವಕ ಹೊಂಟಿದ್ದ ಆ ವ್ಯಾಪಾರಿ ಕರದಲ್ಲ ಅಲ್ಲಿ ಏನು ಬರಿಬೇಕು ನಾವು ಯುವಕ ಅಂತ ಬರಿಬೇಕು ಇವರಿಗೆ ಸ್ವಲ್ಪ ಡ್ಯಾಶ್ ಮಾಡೋಣ ಸಹಾಯ ಮಾಡೋಣ ಯಾರಂದರು ಅವರು ಮಾಸ್ತರರು ಅಂದರು ಯುವಕಗೆ ಮಾಸ್ತರರಿಗೆ ಡ್ಯಾಶ್ ಹೇಳಿದರು ಮಾಸ್ತರರಿಗೆ ಧನ್ಯವಾದಗಳು ಹೇಳಿದರು ಯಾರು ಧನ್ಯವಾದ ಹೇಳಿದರು ವ್ಯಾಪಾರಿ ಧನ್ಯವಾದಗಳನ್ನು ಹೇಳಿದ ಈ ಎಲ್ಲ ಬಿಟ್ಟ ಸ್ಥಳಗಳಿಗೆ ಬರೆದ ಯಾವ ಶಬ್ದವನ್ನು ತುಂಬಿರ್ತೀರಲ್ಲ ಅವುಗಳಿಗೆ ಅಡಿಗರೆಯನ್ನು ಹಾಕ್ರಿ ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಇನ್ನು ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ವಾಕ್ಯಗಳಿಗೆ ಯಾರು ಯಾರಿಗೆ ಹೇಳಿದರು ಅನ್ನುವ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಏನದ ನೋಡ್ರಿ ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ ಅಂತ ಕೇಳ್ತಾರೆ ಯಾರು ಕೇಳ್ತಾರೆ ಈ ಮಾತನ್ನು ವ್ಯಾಪಾರಿ ಯುವಕ ಕೇಳ್ದ ಹೌದಿಲ್ಲ ಇದೆಲ್ಲ ಕತ್ತಿ ಈ ಮೊದಲು ನಾವು ತಿಳ್ಕೊಂಡಿವಲ್ಲ ಅದನ್ನು ಕತ್ತಿ ಇಟ್ಕೋಬೇಕು ನಾವು ಅಂದಾಗ ಮಾತ್ರ ಪ್ರಶ್ನೆಗಳಿಗೆ ಉತ್ತರಿಸಲು ತುಂಬ ಸುಲಭ ಆಗ್ತದೆ ಎರಡನೇ ಇದು ನೋಡ್ರಿ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಅಂಥೇಳ್ದೆ ಅದ ಯಾರು ಹೇಳ್ತಾರ ಈ ಮಾತನ್ನು ಯಾರಿಗೆ ಹೇಳ್ತಾರ ನೀನೇ ಎತ್ತಿಕೋ ಈ ಗ ನಿನ್ನ ಚಕ್ರ ಹೂತು ಹೋಗಿದ್ದು ನೀನೇ ಎತ್ಕೋ ಅಂತ ಯುವಕ ವ್ಯಾಪಾರಿಗೆ ಹೇಳ್ದ ಹೌದಾ ಅಲ್ಲಿ ಏನು ಮಾಡಬೇಕು ಯಾರು ಹೇಳಿದರು ಅಂದಲ್ಲಿ ಯುವಕ ಯಾರಿಗೆ ಹೇಳಿದರು ಅಂದಲ್ಲಿ ವ್ಯಾಪಾರಿ ಅಂತ ಹಾಕ್ತೀವಿ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಅಂತದ ಮೂರನೇ ಇದು ಇದನ್ನು ಯಾರು ಯಾರಿಗೆ ಹೇಳಿದರು ಅಂದ್ರೆ ಮಾಸ್ತರರು ವ್ಯಾಪಾರಿಗೆ ಹೇಳಿದರು ನೀವು ಚೆಂದಗೆ ಪ್ರೀತಿಯಿಂದ ಮಾತಾಡಿಸಿದ್ರ ಅವ ನಿಮ್ಗೆ ಸಹಾಯ ಮಾಡ್ತಿದ್ದ ಅಂಥೇಳಿ ಈ ಬುದ್ಧಿ ಮಾತು ಹೇಳುವ ಸಮಯದಲ್ಲಿ ಈ ವಾಕ್ಯವನ್ನು ಅವ್ರು ಮಾತನಾಡಿ ಮಾತನಾಡಿದರು ಅದನ್ನು ಏನು ಹಾಕಬೇಕು ಯಾರು ಹೇಳಿದರು ಅಂದಲ್ಲಿ ಮಾಸ್ತರರು ಯಾರಿಗೆ ಹೇಳಿದರು ಅಂದಲ್ಲಿ ವ್ಯಾಪಾರಿ ಅಂತ ಹಾಕಬೇಕು ಇವುಗಳನ್ನು ನೀಟಾಗಿ ಕ್ಲಾಸ್ ವರ್ಕಲ್ಲಿ ಒಂದು ಬಾರಿ ಬರೀರಿ ಇನ್ನು ಕೂಡಿಸಿ ಬರೆಯಿರಿ ಅಂತದ ನಿಮಗೆ ಮಾದರಿ ಕೊಟ್ಟಾರ ಒಂದು ಮಾದರಿ ಅಂದರೆ ಉದಾಹರಣೆ ಕ ಪ್ಲಸ್ ಆ ಕ ನೀವು ಕ ಕ ಬಳ್ಳಿಗಳನ್ನು ಈ ಮೊದಲು ಕಲ್ತೀವಿ ನಾವು ವ್ಯಂಜನಗಳಿಗೆ ಸ್ವರ ಯಾವ ಸ್ವರ ಸೇರಿದ್ರೆ ಯಾವ ಬಳ್ಳಿ ಆಗ್ತದಂತ ಇಲ್ಲಿ ಎಲ್ಲ ನಿಮಗೇನು ಕೊಟ್ಟಾರವರು ಆ ಒಂದೇ ಸ್ವರವನ್ನು ಕೊಟ್ಟು ಬೇರೆ ಬೇರೆ ವ್ಯಂಜನಾಕ್ಷರಗಳನ್ನು ಕೊಟ್ಟಾರ ಈಗ ನೋಡಿರಿ ಕೆಳಗಡೆ ಚ ಪ್ಲಸ್ ಅ ಚ ಟ ಪ್ಲಸ್ ಅ ಟ ತ ಪ್ಲಸ್ ಅ ತ ಪ ಪ್ಲಸ್ ಅ ಪ ಈ ತೆರನಾಗಿ ಅವು ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಮುಂದೆ ಬಳ್ಳಿಗಳನ್ನು ಬರೀರಿ ಇದು ಎಷ್ಟು ಕೊಟ್ಟದ ಅಷ್ಟು ಅಭ್ಯಾಸ ಚಟುವಟಿಕೆಯಲ್ಲಿ ಕೂಡಿಸಿ ಬರೀರಿ ಎಷ್ಟು ಕೊಟ್ಟರೆ ಅಷ್ಟನ್ನು ನೀವು ಕ್ಲಾಸ್ ವರ್ಕ್ನಲ್ಲಿ ಬರೀಬೇಕು ಇನ್ನು ಮಾದರಿಯಂತೆ ಬರೆಯಿರಿ ಅಂತದ ಮಾದರಿ ಅಂದರೆ ಗೊತ್ತು ನಿಮ್ಗೆ ಉದಾಹರಣೆ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ ಅವರು ಮಾಡ್ತೇನೆ ಅಂದರೆ ಇದು ಆಡು ಭಾಷೆ ಪುಸ್ತಕದ ಭಾಷೆ ಅಂದರೆ ಗ್ರಾಂಥಿಕ ಭಾಷೆ ಅಂತ ಕರಿತೀವಿ ಪು ಹೆಂಗೆ ಬರಿತೀವಿ ಮಾಡುತ್ತೇನೆ ಕರೆಯೋದು ಕರೆಯುವುದು ನೋಡ್ತೀಯ ನೋಡುತ್ತೀಯಾ ಹೋಗ್ತೇನೆ ಹೋಗುತ್ತೇನೆ ಬರ್ತೇನೆ ಬರುತ್ತೇನೆ ಈ ತೆರನಾಗಿ ಇವು ಆಡು ಭಾಷೆ ಮುಂದಗಡೆ ಅವುಗಳನ್ನು ಸುಧಾರಿಸಿ ಬರೆಯುವುದು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ ಈ ತೆರನಾಗಿ ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ನೀಟಾಗಿ ಬರೀರಿ ಇನ್ನು ಮುಂದಿನ ಅಭ್ಯಾಸ ಚಟುವಟಿಕೆಯಲ್ಲಿ ಒಂದು ವಾಕ್ಯದಲ್ಲಿ ಉದ್ದ ಉತ್ತರಿಸಿರಿ ಅಂತದ ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು ಅಂತ ಪ್ರಶ್ನೆ ಅದ ವ್ಯಾಪಾರಿಯು ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು ಎರಡನೇದು ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು ಅಂತದ ವ್ಯಾಪಾರಿ ಹೆಂಗೆ ಕರೆದ ಯುವಕನನ್ನ ಲೋ ಬಾರೋ ಈ ಕಡೆ ಅಂತ ಕರದಲ್ಲ ಆ ಥರನಾಗಿ ಇನ್ವೈಟೆಡ್ ಕಾಮ ಹಾಕಿ ಬರೀರಿ ಉತ್ತರವನ್ನು ಯುವಕನು ಮೂರನೇದ್ದು ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು ಆ ಹುಡುಗ ಏನಂತ ಹೇಳಿದ ಅವನಿಗೆ ನೀನೇ ಎತ್ತಿಕೋ ಗಾಲಿ ಅದು ಚಕ್ರವನ್ನು ಹೂತು ಹೋಗಿರ್ತದಲ್ಲ ಅವ ಏನು ಹೇಳ್ತಾನೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಅಂತ ಹೇಳ್ದ ಅವ ಯುವಕ ಸಿಟ್ಟಿನಿಂದ ಇನ್ನು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತ್ತು ಅಂತ ಪ್ರಶ್ನೆ ಅದ ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಆತ್ಮೀಯತೆ ಅಂದ್ರೇನು ಪ್ರೀತಿ ಅದರಿಂದ ಏನು ಗೆದ್ದಿತ್ತು ಎಲ್ಲರ ಮನಸ್ಸು ಮಾಸ್ತರ ಯುವಕ ಇವರ ಒಂದು ಗೂಡಿಸ್ತು ಇವರ ಪ್ರೀತಿ ಇವರ ಪ್ರೀತಿ ಮಾತಿನಿಂದ ಅವರಿಬ್ಬರು ತಿಳ್ಕೊಂಡ್ರು ಅಂತ ಅದು ಅರ್ಥ ಇನ್ನು ಕೆಲವೊಂದು ವಾಕ್ಯಗಳನ್ನು ಕೊಟ್ಟು ಅವುಗಳಿಗೆ ಸರಿ ತಪ್ಪನ್ನು ಗುರುತಿಸ್ರಿ ಅಂತ ಕೊಟ್ಟಾರೆ ವಾಕ್ಯಗಳನ್ನು ಓದೋಣ ಸರಿ ಇದ್ದರೆ ಸರಿ ತಪ್ಪಿದ್ರೆ ತಪ್ಪಂತ ಹಾಕಬೇಕು ಮೊದಲನೇದು ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಅಂತದ ಇದು ನಿಮ್ಗೆ ಏನು ಸರಿನಾ ತಪ್ಪಾ ವಿಚಾರ ಮಾಡಿರಿ ಸರಿಯಲ್ಲ ಸರಿ ಅಂತ ಬರೀರಿ ಎರಡನೇದು ಗಿಡ ಮರಗಳನ್ನು ಕತ್ತರಿಸಬೇಕು ಗಿಡ ಮರಗಳನ್ನು ಕತ್ತರಿಸಬೇಕೇನು ಇಲ್ಲಲ್ಲ ನಾವು ಪರಿಸರವನ್ನು ಉಳಿಸಿ ಬೆಳೆಸಬೇಕು ಅಂದಾಗ ಮಾತ್ರ ಮಳೆ ಬೆಳೆ ಆಗ್ತದಂತ ಹೇಳ್ತೀವಿ ಹಾಗಾದ್ರೆ ನಾವು ಗಿಡಗಳನ್ನು ನೆಡಬೇಕು ಕತ್ತರಿಸಬಾರದು ಹಾಗಾದರೆ ಇದೇನು ತಪ್ಪು ಅಂತ ಆಗ್ತದೆ ತಪ್ಪು ಅಂತ ಬರೀರಿ ಇನ್ನು ಮೂರನೇ ಇದು ಗೆಳೆಯರೊಂದಿಗೆ ಜಗಳವಾಡಬಾರದು ಅಂತದ ನಾವು ಗೆಳೆಯರೊಂದಿಗೆ ಜಗಳ ಆಡಬೇಕೇನು ಆಡಬಾರ್ದಲ್ಲ ಹಾಗಿದ್ದರೆ ಇದು ಸರಿ ಜಗಳ ಆಡಬಾರ್ದು ಅಂತ ಹೇಳ್ಯಾರವರು ಆದರೆ ಸರಿ ಅಂತ ಬರೀರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು ಅಂತ ಕೊಟ್ಟಾರ ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸ್ಬೇಕು ಅದನ್ನು ಮತ್ತು ಸ್ಕೂ ಶಾಲೆಯಲ್ಲಿ ನಿಮ್ಮ ಉಗುರುಗಳನ್ನು ಚೆಕ್ ಮಾಡ್ತಾರಲ್ಲ ಆ ಥರನಾಗಿ ಪ್ರತಿ ಸಂಡೇಗೊಮ್ಮೆ ಉಗುರುಗಳನ್ನು ಕತ್ತರಿಸ್ಬೇಕು ಉಗುರುಗಳು ಸ್ವಚ್ಛ ಇದ್ರೆ ನಮಗೆ ಆಹಾರದೊಳಗೆ ಕಲ್ಮಶ ಹೋಗುವುದಿಲ್ಲ ಆರೋಗ್ಯ ತಪ್ಪುವುದಿಲ್ಲ ಅಂತ ಅರ್ಥ ಅದಕ್ಕೆ ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸಬೇಕು ಇದು ಕತ್ತರಿಸಬಾರದು ಅಂತ ಕೊಟ್ಟಾರ ಹಾಗಿದ್ರೆ ಇದು ತಪ್ಪು ಇನ್ನು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಇದು ಸರಿ ನಿಮಗೆಲ್ಲ ಗೊತ್ತಿದೆ ಇನ್ನು ಕೊನೆಯದಾಗಿ ಗುರು ಹಿರಿಯರನ್ನು ಗೌರವಿಸಬೇಕು ಅಂತದ ಗುರು ಹಿರಿಯರಂದ್ರೆ ಯಾರು ಗುರು ಅಂದ್ರೆ ಶಿಕ್ಷಕರು ಗುರುಗಳು ಹಿರಿಯರಂದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಜ್ಜ ಅಜ್ಜಿ ತಂದೆ ತಾಯಿ ಬಂಧು ಬಳಗ ಇವರೆಲ್ಲರನ್ನ ಗೌರವಿಸಬೇಕು ಅಂತದ ಹಾಗಿದ್ರೆ ಇದು ಕೂಡ ಸರಿ ಅಂತಲೇ ಬರೀಬೇಕು ಮಕ್ಕಳೇ ಈ ಎಲ್ಲ ಅಭ್ಯಾಸ ಚಟುವಟಿಕೆಯನ್ನು ನಿಮ್ಮ ಕ್ಲಾಸ್ವರ್ಗಿನಲ್ಲಿ ಸರಿಯಾಗಿ ತಲೆಬರ ಹಾಕಿ ಹೆಡ್ಡಿಂಗ್ಗಳನ್ನು ಹಾಕಿ ಸೀರಿಯಲ್ ನಂಬರ್ಗಳನ್ನು ಹಾಕಿ ಉತ್ತರ ಅಂತ ಹಾಕಿ ಒಂದು ಲೈನನ್ನು ಬ್ಲ್ಯಾಂಕ್ ಅಂದರೆ ಖಾಲಿ ಬಿಟ್ಟು ನೀಟಾಗಿ ಕ್ಲಾಸ್ ವರ್ಕ್ನಲ್ಲಿ ಬರೀಬೇಕು ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು